ಮೂಲಭೂತ ಹಕ್ಕುಗಳಿಗಾಗಿ ಒತ್ತಾಯಿಸಿ ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪುರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಆನೇಕಲ್ ಎಎಸ್ಪಿ ಆಟದ ಮೈದಾನದಿಂದ ಆನೇಕಲ್ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭೀಮ ಬಂಧುಗಳು ಭಾಗವಹಿಸಿದ್ದ ದೃಶ್ಯ ಕಂಡುಬಂತು. ಹಾಗೆಯೇ ಕೋಲಾಟದ ಮೂಲಕ ಪ್ರತಿಭಟನೆಯನ್ನು ನಡೆಸಿದ್ದು ವಿಶೇಷವಾಗಿತ್ತು. ಇನ್ನು ಪ್ರತಿಭಟನಾಕಾರರು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಧಿಕ್ಕಾರಗಳನ್ನು ಕುಗ್ಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ದೃಶ್ಯ ಕಂಡುಬಂತು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ಮತ್ತು ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿರವರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ಬೃಹತ್ ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಚೂಡಳ್ಳಿ ಕಾಳಯ್ಯ, ಮಡಿಗಾನಹಳ್ಳಿ ಶ್ರೀನಿವಾಸ್, ಉದಯಕವಿ ರವಿಚಂದ್ರ, ಬೊಮ್ಮಸಂದ್ರ ರೇಣುಕಮ್ಮ, ಕೀರ್ತನಾ ಮಂಜು, ಚಂದ್ರು, ಕೋಲಾರ ಜೈಭೀಮ್ ಗಣೇಶ್, ಎನ್ಎಂ ರಮೇಶ್, ಶಶಿಕುಮಾರ್, ಆನಂದ್, ಪಿ ಮುನಿ, ಮರಸೂರು ರಮೇಶ್, ಹೊಸರೋಡ್ ವಿಜಿ, ಮೀಸೆರಾಮಣ್ಣ, ಮಾದೇಶ್, ಮಂಜುನಾಥ್, ಕೃಷ್ಣಪ್ಪ, ವರಲಕ್ಷ್ಮಿ, ರಾಮಾದೇವಿ, ಚಾನ್ಪಾಷಾ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಹಾಗೂ ಭೀಮ ಬಂಧುಗಳು ಭಾಗವಹಿಸಿದ್ರು. ಅಡಿಯಲ್ಲಿ ನಮಗೆ ಸಿಗಬೇಕಾದ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ಆಡಳಿತ ಇಲಾಖೆ ದುರ್ವ್ಯವಸ್ಥೆ ರಾಜಕೀಯ ಆಡಳಿತ ನಿರ್ಲಕ್ಷ್ಯತೆ ಕಾರಣ ಒಂದು ವೇಳೆ ಏನಿವತ್ತು ನಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ನಾವು ಇವತ್ತು ಎಎಸ್ಪಿ ಜೂನಿಯರ್ ಕಾಲೇಜು ಆಟದ ಮೈದಾನದಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ನಮ್ಮಕೊಂಡಿದ್ದೀರಿ. ಬಂಧುಗಳೇ, ನಮ್ಮ ಸಂಘಟನೆ ಒಂದು ಜಾತಿ, ಒಂದು ಜರ್ಗ, ಒಂದು ವರ್ಗಕ್ಕೆ ಸೀಮಿತವಿಲ್ಲ. ನಮ್ಮ ಸಂಘಟನೆ ಎಲ್ಲ ಜಾತಿ ಪರವಾಗಿ, ಎಲ್ಲ ವರ್ಗದ ಪರವಾಗಿ ನಮ್ಮ ಸಂಘಟನೆ ಸೀಮಿತವಾಗಿದೆ. ಬಂಧುಗಳೇ, ಬಂಧುಗಳೇ, ಏನಿವತ್ತು ಇಲ್ಲಿ ಸೇರ್ತಕ್ಕಂತ ಎಲ್ಲ ನನ್ನ ಭೀಮ ಕುಲಬಾಂಧವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ಬಂಧುಗಳೇ, ಇವತ್ತು ನಮ್ಮಲ್ಲಿ ಆಡಳಿತ ಮಾಡತಕ್ಕಂತ ಈ ತಾಲೂಕಿನ ಜನಪ್ರತಿನಿಧಿಗಳೇ ಆಗಿರ್ಬೋದು, ಈ ತಾಲೂಕಿನ MLA ಆಗಿರ್ಬೋದು, ಈ ತಾಲೂಕಿನ ತಾಲೂಕು ಪಂಚಾಯತಿ ಅಧಿಕಾರಿಗಳೇ ಆಗಿರ್ಬೋದು, ಈ ಭಾಗದ ತಾಲೂಕು ದಂಡಾಧಿಕಾರಿಯಾಗ್ಬೋದು, ದಯವಿಟ್ಟು ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀರಿ. ನೀವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಸರಿಯಾದ ರೀತಿ ನೀವು ನಮ್ಮ ಕೆಲಸ ಮಾಡಿಕೊಡಿಲ್ಲ ಅಂದ್ರೆ ನಾವು ನ್ಯಾಷನಲ್ ಹೈವೇ ಬಂದ್ ಮಾಡ್ತೀರಿ, ಉಗ್ರವಾದ ಹೋರಾಟ ಮಾಡ್ತೀವಿ, ನಾವು ಪ್ರಾಣ ಕೊಡಕ್ಕೂ ನಾವು ನಿಶ್ಚಿತವಾಗಿದ್ವಿ ಹೇಳ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮ್ಮ ಏನು ಅಜೆಂಡಾ ಇದೆ, ಅಜೆಂಡಾವನ್ನು ಇವತ್ತು ನಾವು ಸ್ವೀಕಾರ ಮಾಡಿ ನಮ್ಮ ಅಜೆಂಡಾಕ್ಕೆ ನೀವು ಉತ್ತರ ಕೊಡಬೇಕು. ನೀವು ಉತ್ತರ ಕೊಡಿಲ್ಲ ಅಂದ್ರೆ ನಾವು ಹೈವೇ ಬಂದ್ ಮಾಡೋದು ಶತಾಶಿದ್ಧ ಹೈವೇ. ಒಂದು ಮಾತು ಹೇಳಿದ್ದಾರೆ, ನೀವು ಚೈನ್ ತಿನ್ಬೇಕಂದ್ರೆ ಮೊದ್ಲು ಏನಾಗಿರ್ಬೇಕು ಅಂತ ಹೇಳಿದ್ದಾರೆ, ಜೇನು ನೊಣಗಳಂತೆ ಇರ್ಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವ್ ಯಾವಾಗ ನಮ್ಮ ಸಮುದಾಯ ನಾವು ಎಲ್ಲ ಒಗ್ಗಟ್ಟಾಗಿ ಇರ್ತೀವೋ, ಒಂದು ಭಾರತದಲ್ಲಿ ಸೇರ್ತೀವೋ, ಅವಾಗ ನಮಗೆ ಒಂದು ಜಯ ಸಿಗೋದು, ಹೋರಾಟಕ್ಕೆ ಒಂದು ಬೆಲೆ ಸಿಗೋದು. ಹೋರಾಟಗಳ ಮುಖಾಂತರ ಇವತ್ತು ನಾವು ನಮ್ಮ ಹಕ್ಕುಗಳನ್ನ ಪಡೆಯೋ ಅಂತ ಪರಿಸ್ಥಿತಿ ಬಂದಿದೆ. ಇದು ಹೆಸರಿಗೆ ಮಾತ್ರ ಮೀಸಲು ಕ್ಷೇತ್ರ, ಆದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಬರೀ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ, ಹಲವು ಅತ್ಯಾಚಾರಗಳು ಆಗ್ತಿದ್ರು, ಹಲವು ದಲಿತರ ಮೇಲೆ ದಬ್ಬಾಳಿಕೆಗಳು ನಡೀತಿದ್ರು ಕೂಡ
ಇಲ್ಲಿನ ಆಡಳಿತ ಮಂಡಳಿ, ತಹಶೀಲ್ದಾರ್ ಇರ್ಬೋದು, ಮಾನ್ಯ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಕಣ್ಮುಚ್ಚಿ ಕುಳಿತು ಇವತ್ತು ಅವರು ನಮ್ಗೇನು ಗೊತ್ತೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಇವತ್ತೆಲ್ಲರೂ ಕೂಡ ಮೌನವಾಗಿದ್ದಾರೆ. ಹಲವಾರು ಬಾರಿ ನಾವು ಹಿಂದೆ ಕೂಡ ನಮ್ಮ ಆನೇಕಲ್ನ ಹಲವಾರು ಸಂಘಟನೆಗಳು ಒಕ್ಕೂಟ ಒಂದು ರೂಪಿಸ್ಕೊಂಡು ಹಲವಾರು ಏನು ಇಲ್ಲಿರ್ತಕ್ಕಂತ ಹಲವಾರು ಹಕ್ಕೋತ್ತಾಯಗಳಿದ್ದಾವೆ. ನಾವು ಕೂಡ 88 ಹಕ್ಕೋತ್ತಾಯಗಳನ್ನ ನೀಡಿ ಸುಮಾರು 4 ತಿಂಗಳು ಆದರೂ ಕೂಡ ಇಲ್ಲಿನ ತಹಶೀಲ್ದಾರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಇದು ಯಾಕೆ ಈ ಧೋರಣೆ ಅಂತ ಹೇಳಿ ಅರ್ಥ ಆಗ್ತಿಲ್ಲ. ಈ ಅರ್ಥ ಆಗ್ತಿಲ್ಲ ಅವರು ಯಾಕೆ ದಲಿತರು ಅಥವಾ ದಲಿತ ಸಂಘಟನೆಗಳು ಮೌನವಾಗಿದೆ ಅಂತ ಏನೋ ಅನ್ಕೊಂಡಿದಾರೋ ಗೊತ್ತಾಗ್ತಿಲ್ಲ. ಇವತ್ತು ತಹಶೀಲ್ದಾರ್ಗೆ ಇಲ್ಲಿ ಹೋರಾಟ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಇವತ್ತು ತಹಶೀಲ್ದಾರು ಆನೇಕಲ್ ಕಚೇರಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಇವರು ಯಾವ ನಿಟ್ಟಿನಲ್ಲಿದ್ದಾರೆ, ನಾಚಿಕೆ ಆಗ್ಬೇಕಿಂತ ಅಧಿಕಾರಿಗಳಿಗೆ. ಇವತ್ತು ಎಸ್ ಕೆಂಪೇಗೌಡ ನಗರದಲ್ಲಿ ಯಾರೋ ಒಂದು 6 ಜನ ದಲಿತ ಹೆಣ್ಣು ಮಕ್ಕಳು ಮನೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಸರ್ಕಾರಿ ಗೋಮಲದಲ್ಲಿ ಅಂದ್ರೆ, ಯಾರೋ ಒಬ್ಬ ಬಲಾಢ್ಯರು ಒಂದು ಫೋನ್ ಕರೆ ಮಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಆಗಿ ಬೇಗ ಬಂದು ಅಲ್ಲಿ ನೀವು ಕೆಲಸವನ್ನ ಸ್ಟಾಪ್ ಮಾಡ್ತೀರಾ. ಅದೇ ದಲಿತರು ಇವತ್ತು ಸುಮಾರು 83 ಮನೆಗಳು ಎಸ್ ಕೆಂಪೇಗೌಡ ನಗರದಲ್ಲಿ ನಿರ್ಮಾಣ ಆಗಿದೆ, ಏನು ಸರ್ಕಾರಿ ಗೋಮಳದಲ್ಲಿ. ಆವತ್ತು ನಿಮ್ಗೆ ಯಾರಿಗೂ ಕಣ್ ಕಾಣಿಸ್ಲಿಲ್ಲ, ಒಮ್ಮೆ ಇವತ್ತು ಕಣ್ ಕಾಣಿಸ್ತೀಯಾ? ನೀವು ಈ ರೀತಿ ಏನಾದ್ರೂ ಮಲತಾಯಿ ಧೋರಣೆಯನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ತಕ್ಕ ಶಾಸ್ತಿಯನ್ನ ಮಾಡಂತ ಕಾರ್ಯವನ್ನ ನಾವೆಲ್ಲರೂ ಕೂಡ ಇವತ್ತು ಏನು ಆನೇಕಲ್ ತಾಲೂಕಿನಲ್ಲಿ ಹೋರಾಟದ ಹುಲಿಗಳು ಯಾರು ಇಲ್ಲಿ ಸತ್ತಿಲ್ಲ, ಬದುಕಿದೀವಿ. ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಶಾಸ್ತಿಯನ್ನ ನಾವು ಮಾಡ್ತೀವಿ. 74 ವರ್ಷಗಳು ಕಳೆದಿದ್ರು ಕೂಡ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಬಡ ದಲಿತ ಜನಾಂಗ ಏನಿದ್ದಾರೆ, ಅಲ್ಪಸಂಖ್ಯಾತರು ಏನಿದ್ದಾರೆ, ಹಿಂದುಳಿದ ವರ್ಗ ಏನಿದ್ದಾರೆ, ಇವರಿಗೆ ನಿಜವಾಗಿಯೂ ಕೂಡ ಸಮಾನತೆ ಅನ್ನುವಂಥದ್ದು ಕನಸಾಗಿಯೇ ಉಳಿಕೊಂಡಿದೆ ಬಂಧುಗಳೇ. ಅದಕ್ಕಾದ್ರೂ ನೀವು ಮಾನ್ಯ ಭೇಟಿಯಿಂದ ರೋಡ್ ಇದೆಯಾ, ನಿಮ್ಗೆ ರೋಡ್ ಹಾಕೊಟ್ಟಿದ್ದೀರಾ? ಒಂದು ಮಶಾಣ ಇದೆಯಾ? ಮಶಾಣಗಾಗಿ ನಾವು ಬಂದು ಇಲ್ಲಿ ಕುತ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ, ನಿಮ್ಗೆ ಹೋರಾಟ ಮಾಡ್ಬೇಕಾಗಿದೆ ಸ್ವಾಮಿ. Thank you.
ಸ್ಟಾಂಡರ್ಡ್ ಇದೆ.
ವಂಚಿತರಾಗಿದ್ದಾರೆ ಅಂತವರಿಗೆ ಒಂದು ಹಕ್ಕುಗಳನ್ನ ಕೊಡಿಸಬೇಕು, ಅವರಿಗೆ ಒಂದು ಸಮಾನತೆಯ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂತ ಉದ್ದೇಶವನ್ನ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ತಾ ಇದೀವಿ ಬಂಧುಗಳೇ. ಇವತ್ತು ಆನೇಕಲ್ ತಾಲೂಕಿನ ಎಲ್ಲಾ ಭೀಮ ಬಂಧುಗಳು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಎಲ್ಲ ಬಂಧುಗಳು ಇವತ್ತು ತಾಲೂಕು ಕಚೇರಿಯ ಮುಂಭಾಗಕ್ಕೆ ಆಗಮಿಸಿದೀವಿ. ಆದ್ರೆ ದುರದೃಷ್ಟವಶಾತ್ ಇವತ್ತು ಏನಪ್ಪ ಅಂತಂದ್ರೆ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದಿದೆ, ಸಮಾನತೆಯ ಒಂದು ಸಂವಿಧಾನ ಬಂದು 74 ವರ್ಷಗಳು ಕಳೆದಿದ್ದಾವೆ. ಆದ್ರೂ ಕೂಡ ಏನು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಒಂದು ಸಂವಿಧಾನದ ಅಡಿಯಲ್ಲಿ ಅವರು ಬರೆದಿರ್ತಕ್ಕಂತ ಒಂದು ಸಂವಿಧಾನದ ಭಿಕ್ಷೆಯಿಂದ ಅವರು ಕೊಟ್ಟಿರ್ತಕ್ಕಂತ ಒಂದು ಸಂವಿಧಾನದ ಹಕ್ಕುಗಳೇನಿದ್ದಾವೆ ಆ ಒಂದು ಹಕ್ಕುಗಳನ್ನ ಕಲ್ಪಿಸಿಕೊಂಡು ಇವತ್ತು ಶಿಕ್ಷಣವನ್ನ ಪಡ್ಕೊಂಡು ಇಡೀ ತಾಲೂಕಿಗೆ ಒಬ್ಬ ದೊಡ್ಡ ಅಧಿಕಾರಿಯಾಗಿರ್ತಕ್ಕಂತಹ ಮಾನ್ಯ ದಂಡಾಧಿಕಾರಿಗಳು ಇವತ್ತು ಅಂತಹ ಒಂದು ಅಂಬೇಡ್ಕರ್ ಅವರ ಒಂದು ಪ್ರತಿಭಟನೆಗೆ ಇವತ್ತು ಕಾಣೆಯಾಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ಸೀಮಾರಿ ಆಗ್ತಕ್ಕಂತ ಒಂದು ಕೆಲಸ ಆಗಿದೆ, ನಾಚಿಕೆ ಗೇಡಿನ ಸಂಗತಿ. ಕೋಟ್ ಬಂದಿ ತಾಜಿಲ್ದಾರಿಗೆ
ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ಇವತ್ತು ನಮ್ಮ ಸಂಘಟನೆ ವತಿಯಿಂದ ನಾವು ಮೂಲಭೂತ ಹಕ್ಕುಗಳ ಒಂದು ಒತ್ತಾಯದ ಮುಖಾಂತರ ನಾವು ಪ್ರತಿಭಟನೆವನ್ನು ತಾಲೂಕು ಕಚೇರಿ ಮುಂಭಾಗದಲ್ಲಿ ಹೋರಾಟ ಮಾಡಿ ನಮ್ಮ ಹೋರಾಟವನ್ನು ನೋಡಿಬಿಟ್ಟು ಇವತ್ತು ಪೋಕಂಟಿ ಸಾಧಿಸಿದ್ದಾರೆ, ಏಟ್ಪಾಟಿ ಸಾಧಿಸಿದ್ದಾರೆ, ಕಿರಿಯರಿ ಸಾಧಿಸಿದ್ದಾರೆ, ಇವತ್ತು ಪರಾರಿ ಆಗಿದ್ದಾರೆ. ದಯವಿಟ್ಟು ತಹಸೀಲ್ದಾರ್ ಅವರೇ, ದಂಡಾಧಿಕಾರಿಗಳೇ, ನಿಮ್ಮೊಂದು ಮಾತು ಹೇಳಕ್ ಇಷ್ಟಪಡ್ತೀವಿ. ನಿಮ್ಮ ಛಲ ಇದ್ರೆ, ನಿಮ್ಮ ತಾಕತ್ ಇದ್ರೆ, ನಿಮ್ಮ ದಂಡಾಧಿಕಾರ ಇದ್ರೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು. ನೀನು ಯಾರೋ ಒಬ್ಬ ಅಯೋಗ್ಯ ಒಬ್ಬ ರಾಜಕೀಯ ಗುಡಾರು ವ್ಯಕ್ತಿ ಮಾಡ್ತೀನಿ, ಇವತ್ತು ನಮ್ಮ ಮನವಿಯನ್ನು ಸ್ಪಂದಿಸದೆ ನೀವು ಓಡೋಗ್ಬಿಟ್ಟಿಲ್ಲಂದ್ರೆ ನಿಮ್ಮಂತ ಮುಟ್ಟಾಡ್ರು, ನಿಮ್ಮಂತ ಅಯ್ಯಂಗ್ರು, ನಿಮ್ಮ ಸ್ವಲ್ಪ ಮಕ್ಕಳಿಗೆ ಊಟ ಹೊಡೆದು ಸೊಪ್ಪಿನ ಹೊಡೆದು ಕಡ್ಡಿಯನ್ನು ಹೊಡೆದು ಇಲ್ಲಿಂದ ನಾವು ದಿನ ಹೋಗ್ಬಿಡ್ಬೇಕು ಹೊರತು ನಾವು ಮುಟ್ಟಾಡೋಣ. ಇವತ್ತು ನಾವು ಅಯೋಧ್ಯೆಲ್ಲ, ನಾವು ದಲಿತರೆಲ್ಲ ಹುಲಿಗಳ ಹೊರತು ನಾವು ಹುಲಿಗಳಲ್ಲ. ಸ್ವಾಮಿ ದಯವಿಟ್ಟು ತಹಸೀಲ್ದಾರ್ ಸಾಹೇಬ್ರೇ, ನೀವು ದಯವಿಟ್ಟು ಬರಬೇಕು. ಬಂದಿಲ್ಲ ನೀವು ಇವತ್ತು ಅವರ ರಾತ್ರಿ ಹೇಳಿ ಕನ್ಫರ್ಮ್ 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 ಅಂದ್ರೆ ದಿನಾಂಕ ಏನು? ಇವತ್ತೊಂದು ದಿನ ನಾವು ಪ್ರತಿಭಟನೆ ಮಾಡ್ಕೊಂಡಿದ್ರಿ. ಈ ಪ್ರತಿಭಟನೆಗೆ ಎಲ್ಲ ಇಲ್ಲಿ ಪ್ರಗತಿಪರ ಚಿಂತಕರು, ದಲಿತ ಪದಾಧಿಕಾರಿಗಳು, ದಲಿತ ಮುಖಂಡರುಗಳು, ಪೊಲೀಸ್ ಅಧಿಕಾರಿಗಳು, ಪತ್ರಿಕೆ ಮಾಧ್ಯಮಗಳು, ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಮುಖಂಡರುಗಳು ಈ ಕಾರ್ಯಕ್ರಮ ಭಾಗವಹಿಸಿದ್ರಿ. ಈ ಕಾರ್ಯಕ್ರಮದಿಂದ ನಾವು ಯಶಸ್ವಿ ಮಾಡಬೇಕಾಗಿ ದಯವಿಟ್ಟು ಎಲ್ಲ ಸಹಕರಿಸಬೇಕು, ಎಲ್ಲ ಒಂದು ಒಕ್ಕಟ್ಟಿ ಸಿಗಬೇಕು. ಬನ್ನಿ ತಹಸೀಲ್ದಾರ್ ಬರೋದು ಅದಾದ ಕಣಗೂ ಇಲ್ಲಿಂದ ಹೋಗ್ಬೇಕು ಅಂತ ಈ ಮಾತಾಡಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಎದಕ್ಕಾಗಿ ಹೋರಾಟ, ಜಯಕ್ಕಾಗಿ ಹೋರಾಟ, ಎದಕ್ಕಾಗಿ ಹೋರಾಟ, ಜಯಕ್ಕಾಗಿ ಹೋರಾಟ. ರಕ್ತವನ್ನು ಚೆಲ್ಲುತ್ತೇವೆ, ಗಾಯವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಗಾಯವನ್ನು ಚೆಲ್ಲುತ್ತೇವೆ. ದಲಿತ ಯಾರು ಕುರಿಗಳಲ್ಲ, ದಲಿತರೆಲ್ಲ ಹುಲಿಗಳು, ದಲಿತ ಯಾರು ಕುರಿಗಳಲ್ಲ, ದಲಿತರೆಲ್ಲ ಹುಲಿಗಳು. ಬಾಬಾ ಸಾಹೇಬ್ ಇವತ್ತು ನಮ್ಮ ದೇಶದ ಜಗತ್ತಿಗೆ ಎರಡು ಬರ್ತಿದೆ, ಒಂದು ಬೆಳಕು ಸೂರ್ಯ, ಇನ್ನೊಂದು ಬೆಳಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಡುಗಡೆ. ಇವತ್ತು ಯಾವ ತರ ಸೂರ್ಯ ಉಜ್ಜಿಸಲು ಬೆಳಗಾಗುತ್ತೋ ಐದುವರೆ ಅರ್ಜಿಯವರನ್ನು ಎಲ್ಲ ಮುರಿಮಾಚಿ ಮುಚ್ಚಿಕ್ಕಿ ಆ ಕುಟುಂಬಗಳಿಗೆ ಆ ಬರಬೇಕರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಆ ವಿಚಾರವನ್ನು ಮುಂದೆ ಇಟ್ಕೊಂಡು ಇವತ್ತು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಕಂಡಿದ್ದೀರಿ. ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಅಯ್ಯಜ್ಜ ಕೋಟಿ ಏಟ್ಪಾಟಿ ತಹಸೀಲ್ದಾರು ಪರಾಜಯ ಆಗುತ್ತಾರೆ ನಮ್ಮನ್ನು ನೋಡಿ. ಇದು ತಾನ ತಾಕದಿಂದ ಬಾರಪ್ಪ ಅಂತಾರೆ. ಅಯ್ಯತ್ತು ಇದು ಕೇಳ್ಕೊಳ್ತಾ ಇದ್ದೀನಿ, ಬನ್ನಿ ಬನ್ನಿ. ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ನಾವು ಕೊಟ್ಟಿದೀವಲ್ಲ, ನಾವು ಕೊಟ್ಟು ನಾವೆಲ್ಲರೂ ಕಾರಣ ಆಗ್ತೀವಿ. ಇವತ್ತು ಆ ತಹಸೀಲ್ದಾರು ನೀವು ತಂದವಾಗ ಇಲ್ಲಿ ನಿಮ್ಮ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಅವನಿಗೆ ಸರಿಯಾದ ಪಾಠ ಕಲಿಸಂತ ಒಂದು ಪ್ರಶ್ನೆಯನ್ನ ನೀವು ಮಾಡಿದ್ರೆ ಇವತ್ತು ಅವ್ರು ಪರಾಯ ಮಾಡ್ತಾ ಇರ್ಲಿಲ್ಲ. ಇವತ್ತು ಅವ್ರು ಇದ್ದು ನಾವು ಪ್ರತಿಭಟನೆ ಮಾಡಿದ ಮುಂಚೆ ಬಂದು ನಮ್ಮ ಜೊತೆ ಸೇರಿ ಅವ್ರು ಸಹಕರಿಸ್ತಾ ಇದ್ರು. ಇವತ್ತು ನಮ್ಮ ಈ ಒಂದು ಮೂಲಭೂತ ಸೌಕರ್ಯಗಳಿಗಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಾವೇ ಕಾರಣ. ಇವತ್ತು ನಾವೇ ಕಾರಣ. ಫಸ್ಟ್ ಆಫ್ ಆಲ್
ಏಕೆ ಅಂದ್ರೆ ಇವತ್ತು ಯಾರು ಪ್ರಶ್ನೆ ಮಾಡಂತ ಒಂದು ಕೆಲಸಕ್ಕೆ ಹೋಗೋದಿಲ್ಲ. ಇವತ್ತು ಏನಾದ್ರೂ ಬೇಕಂದ್ರೆ ದಲಿತರು ಬೀದಿಗೆ ಬರ್ತಾರೆ. ಇವತ್ತು ದಲಿತರು ಹೋರಾಟ ಮಾಡ್ತಾರೆ, ಎಲ್ಲಾ ಜಾತಿಯವರು ಅನುಕೂಲ ಕೊಡ್ಕೊತಾ ಇದಾರೆ. ನಲವತ್ತೈದು ವರ್ಷ ಆಯ್ತು ಅವ್ರ ಮನೆ ಕಟ್ಟು. ನಿಂದಿದ್ದು ವರ್ಗ ಅಲ್ಪ ಸಂಖ್ಯಾತರು ನಿನ್ನ ತೆಲುಗು ಎಲ್ಲಾ ಜಾತಿ ಬರ್ಬಿದ್ರು, ಎಲ್ಲರೂ ಅವ್ರ ಮನೆ ಕಟ್ಕೊಂಡ್ರೆ ನೈಟಿ ಕೋರ್ಟ್ ಜನ ಎಲ್ಲ ಮರಿ ಮಾಡಿ ಬಿಚ್ಚಿಕೊಂಡು ಪಾಪ ಬರ್ತಾ ಮಜಾ ಮಾಡಿದ್ರು ಸ್ವಾಮಿ. ದಯವಿಟ್ಟು ಅವ್ರಿಗ ನೈಟ್ ಕೋರ್ಟ್ ಹೇಳಿ ಇಮಿಡಿಯೇಟ್ ಅವ್ರಿಗ ಎಲ್ಲಿ ಅರ್ಜಿ ಗೊತ್ತಿಲ್ಲಿ. ದಯವಿಟ್ಟು ಕ್ರಮ ತಗೊಂಡು ಅವ್ರು ನೈಟಿ ಕೋರ್ಟ್ ಹೇಳಿ ಆ ಕ್ರಮ ಸ್ವಾಮಿ. ಅದೇ ರೀತಿ 54 ವರ್ಷ ಮೇಲ್ಪಟ್ಟ ಎಲ್ಲ 7 ಕೋಲ್ಡ್ ಸ್ಟೇಷನ್ ಅಲ್ಲಿ 54 ವರ್ಷ ಮೇಲ್ಪಟ್ಟ ಯಾರೊಬ್ಬ ಮುಂದ ಮುಂದಿನ ಮೇಲೆ ರೌಡಿ ಶೆಟ್ಟರ್ನ ಕೂಡಲೇ ಕೈ ಬಿಡಿಸಬೇಕು ಸ್ವಾಮಿ. ಎರಡನೇ ಮೂರನೇದು ಅಂದ್ರೆ ಬಹುರುಕುಂ ಸಾಗುವಲ್ಲಿ 50-53-57 ಆಗಿರ್ತಕ್ಕಂಥ ಅರ್ಜಿಗಳನ್ನ ಪರಿಶೀಲಿಸಿ ಅವ್ರಿಗ ಮಂಜೂರು ಮಾಡ್ಕೋಬೇಕು ಸ್ವಾಮಿ. ಅದೇ ರೀತಿ ತಾಲೂಕು ಎಲ್ಲಾ ವ್ಯಕ್ತಿ ಕೆಲವಲ್ಲಿ ಕೆಲವು ಇರ್ಬೋದು, ಕೆಲವಲ್ಲಿ ವ್ಯಕ್ತಿಗಳು ಇಲ್ಲ. ಪ್ರತಿ ಹಳ್ಳಿಗೂ ಎರಡನೇ ಪ್ರತಿ ಮನೆ ಸರ್ಕಾರಿ ಜಾಗದಲ್ಲಿ ಅವ್ರು ಮಶಾನ ಮುಂಚೆ ಮಾಡ್ಬೋದು ಸ್ವಾಮಿ. ಎರಡನೇದು ಕಾಡು ಹಂಚಿನಲ್ಲಿರ್ತಕ್ಕಂಥ ಪರಿಭಾಗದಲ್ಲಿರ್ತಕ್ಕಂಥ ಕಾಡು ಚೂಡೆಯಲ್ಲಿ ಅಲ್ಲಿರ್ತಕ್ಕಂಥ ಪಾಲಿಸ್ತಾರೆ ಕರಡಿ ಸಿಂಹ ಆರನೇ ಆರ್ಮೂರ್ಗಳು ಬಂದು ಅವ್ರ ಜನರಿಗೆ ತೊಂದರೆ ಕೊಟ್ಟರು ಒಳ್ಳೆಯ ಸ್ವಾಮಿ. ದಯವಿಟ್ಟು ಅವ್ರಗ ದಯವಿಟ್ಟು ಅವ್ರಗ ವಸ್ತಿ ಮಾಡ್ಬೇಕು ಸ್ವಾಮಿ. ಇಲ್ಲವಾದ್ರೆ ನಾವು ಅಂದ್ರೆ ನಮ್ಮ ಸಂಘಕ್ಕೆ ನ್ಯಾಷನಲ್ ಹೈವೇ ಬಂದು ಮಾಡ್ತದೆ ಸ್ವಾಮಿ. ಅದೇ ರೀತಿ ಆನೆಕಟ್ಟು ಒಂದು 1979 ಸುಮಾರು ಆಧುನಿಕ ಅಧಿಕಾರಿಯಿಂದ 50-60 ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡು ಜನ ವಾಸ ಮಾಡ್ತಿದ್ದಾರೆ. ಅವ್ರಿಗೂ 90 ಕೋಟಿಯಲ್ಲಿ ಅಚ್ಚಿಯಿಂದ ಅವ್ರಿಗೆ ಬಿಸಿಲೆ ಮಾಡಿ ತಮ್ಮ ಪತ್ರ ಕೊಡಿದ ಸ್ವಾಮಿ. ದಯವಿಟ್ಟು ಸುಳ್ಳು ಮಗದವರು ತಾಲೂಕು ವ್ಯಾಪ್ತಿಯಲ್ಲಿ ಸುಳ್ಳು ತೋಕದವರು ಅಮಾಯಕರ ಮೇಲೆ ತಲುಪಿದ್ರು. ಅದು ತಲುಪಿದ ಟಾರ್ಗೆಟ್ ಮೇಲೆ ಸುಳ್ಳು ಕೇಸ್ ಹಾಕೋದು, ಗಡಿ ಪಾರು ಮಾಡೋದು, ಕೂಡ ಹಾಕ್ಬೋದು. ದಯವಿಟ್ಟು ಇದನ್ನು ತಡೆಗಟ್ಟು ಸ್ವಾಮಿ. ದಯವಿಟ್ಟು ನಾವು ಧರ್ಮಾಧಿಕಾರಿಗಳು ಈ ಭಾಗದಲ್ಲಿ ಕಾಂಗ್ರೆಸ್ ಅಧಿಕಾರ ನಮ್ಮ ಆಡಳಿತ ನಮ್ಮ ಕೈಗೆ ಕರಿತಾ ಇರ್ತಕ್ಕಂಥ ಅಧಿಕಾರಿಗಳ ಹಾಗೇ ಅವ್ರನ್ನ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಸ್ವಾಮಿ. ತಾವು ದಯವಿಟ್ಟು ತಿಂಗಳಿಗೊಂದು ಬಾರಿ ತಿಂಗಳಿಗೆ 2 ಬಾರಿ ಫೀಸ್ ಚೌಟಿ ಕಟ್ಟಿ ದಲಿತರು ತುಂಬ ಕೊಡ್ತಾರ ಬಗ್ಗೆ ಅವ್ರು ಚರ್ಚೆ ಮಾಡಿ ತುಂಬ ಕೊಡ್ತಾರೆ ಸ್ವಾಮಿ. ಈ ವಿಚಾರ ತಮ್ಮ ಮುಖದ ಮುಂದೆ ನಾವು ಡಿಬೇಟ್ ಅನ್ನು ಒಂದು ಬೇಡಿಕೆ ಇಟ್ಟಿದ್ದೀವಿ ಸ್ವಾಮಿ. ದಯವಿಟ್ಟು ಎಲ್ಲ ನನ್ನ ಕುಲಬಾಂಧವರು ಜನರಿಗೆ ಪಿಟಿಎಸ್ ಅಲ್ಲಿ ಆರ್ಡರ್ ಈ ತರ ಆರ್ಡರ್ ಸುಮಾರುಗಳಾಗಿದೆ. ಪಿಟಿಎಸ್ ಅಲ್ಲಿ ಆರ್ಡರ್ ಆದ್ಮೇಲೆ ಆರ್ಡರ್ ಮಾಡಿದಂತ ಡಿ ಸಿ ಅವರೇ ಒಬ್ಬಟ್ಟು ಮೀಟಿಂಗ್ ಅಲ್ಲಿ ಮೊನ್ನೆ ಒಂದ್ ತಿಂಗಳಲ್ಲಿ ಒಬ್ಬಟ್ಟು ಮೀಟಿಂಗ್ ಅಲ್ಲಿ ಡಿ ಸಿ ಮತ್ತೆ ಎ ಸಿ ಇದು ನಮ್ಮ ದಂಡಾಧಿಕಾರಿಗಳು ಎಲ್ಲರೂ ಬಂದು ಅಲ್ಲಿ ಎಲ್ಲ ಒಬ್ಬಟ್ಟು ಸಭೆಗೆ ಸೇರಿದ್ರು. ಸೇರಾದ್ಮೇಲೆ ಇವರ ತಹಸೀಲ್ದಾರ ಸೇರಿ ಮತ್ತೆ ಎ ಸಿ ಮತ್ತೆ ಡಿ ಸಿ ಅವರೆಲ್ಲ ಸೇರಿ ನಾವು ಮನವಿ ಅರ್ಜಿಗಳಲ್ಲಿ ಈ ತರ ನಾವು ಆರ್ಡರ್ ಆಗಿರೋ ಜಮೀನ ನೀವು ತಿಳಿಸ್ಕೊಡಿ ಅಂತ ಹೇಳಿ ನಾವು ಕೇಳಿದಾಗ ಡಿ ಸಿ ಅವರು ಸೈನ್ ಮಾಡಿದ್ರು, ಎ ಸಿ ಅವರು ಸೈನ್ ಮಾಡಿದ್ರು, ನೀವು ಸೈನ್ ಮಾಡಿ ಅವಳು ಸಾಹೇಬ್ ಎಲ್ಲರೂ ಸೈನ್ ಮಾಡಿ ನಿಮ್ ಕೈಲಿ ಕೊಟ್ವಿ. ಈಗ ಕೊಟ್ಟು ಸರ್ ಒಬ್ಬಟ್ಟು ಸಭೆ ಮಾಡಿ ನಿಮ್ಮ ನಮ್ಮ ಡಿ ಸಿ ಆಫೀಸ್ ಅಲ್ಲೇ 1.5 ತಿಂಗಳ ಆಯ್ತು. ಅದ್ರಲ್ಲಿ ನೀವು ಸಿಗ್ನೇಚರ್ ಮಾಡಿ ಕೊಟ್ಟಾದ್ಮೇಲೆ ಅದಕ್ಕೆ ಏನ್ ನೀವು ಬಳುವಳಿ ನಮಗೆ ಕೊಟ್ಟಿದ್ದೀರಾ? ಪಿಟಿಎಸ್ ಅಲ್ಲಿ ಆರ್ಡರ್ ಮನವಾದಿಗಳು ಇರೋಂತ ಜಾಗನ ನಮ್ಗೆ ಬಿಡಿಸ್ಕೊಡಿ ಅಂತ ಹೇಳಿ ಕೊಟ್ಟಿ ಮನವಿಗಳು. ಸುಮಾರು 20 ಅರ್ಜಿಗಳು ಕೊಟ್ಟರು, 100 ಅರ್ಜಿಗಳು ಕೊಟ್ಟರು, ನೀವು ಯಾಕೆ ಗಮನಿಸ್ತಾ ಇಲ್ಲ? ನಾವು ದಲಿತರ ಹುಟ್ಟಿರೋದು ನಿಮ್ಮ ಮತ್ತೆ ತಪ್ಪ, ನಾವು ದಲಿತರಾಗಿ ಬೆಳೀತಾ ನಿಮ್ ತಪ್ಪ ಇಲ್ಲ. ನಾವೇನೋ ರಾಜಕೀಯ ಉದ್ದೇಶದಿಂದ ಏನಾದ್ರೂ ಬಂದು ನಾವು ನಿಮ್ಮ ಹತ್ರ ಏನಾದ್ರು ಕೇಳ್ತಾ ಇದೀವಾ? ನಮ್ಮ ಹಕ್ಕುಗಳನ್ನ ನಾವು ನಿಮ್ಮನ್ನ ಕೇಳ್ತಾ ಇಲ್ಲ. ನಮ್ಮ ಹಕ್ಕುಗಳನ್ನ ಕೊಡಿ. ಇಲ್ಲಿ ಯಾವ್ದೇ ಆದಂತ ನಮ್ಮ ಸ್ವಂತದ್ದು ಯಾವ್ದು ಇಲ್ಲ. ಇಲ್ಲಿ ಓಟ್ಗಳು ಹಾಕ್ಬೇಕಂದ್ರೆ ಎಲ್ಲಾರ ಹತ್ರ ಒಂದು 50-55 ವರ್ಷದಿಂದ ಇದಾರೆ. ಅವ್ರ ಹಕ್ಕು ಪತ್ರಗಳಲ್ಲಿ ಅವ್ರ ಹಕ್ಕು ಪತ್ರಗಳನ್ನ ಕೊಡ್ರಿ, ಅವ್ರಿಗೋಸ್ಕರ ಅವ್ರ ಹಕ್ಕುಗಳನ್ನ ಕೊಡ್ರಿ. ಬೇರೆ ಏನ್ ಹೇಳಿ ಕೇಳ್ತಾ ಇದೀವಿ? ಸರ್ಕಾರದಿಂದ ಅಂತ ಇರೋಂತ ಹಕ್ಕುಗಳು ನಮಗ್ ಬಿಟ್ಕೊಡ್ರಿ. ಅದನ್ನ ನಾವು ಕೇಳಿ ಹೋರಾಟ ಪಡ್ಕೋಬೇಕಾ? ಮನೆ ದಂಡಾಧಿಕಾರಿಗಳಲ್ಲಿ ವಿನಂತಿ, ನಮ್ಮ ಅಜೆಂಡಾಗಳು ಯಾವ್ದು ಡಿಮ್ಯಾಂಡ್ ಯಾವ್ದು ಇಲ್ಲ ಇದರಲ್ಲಿ. ಇದ್ರಲ್ಲೆಲ್ಲ ಇರೋದೆಲ್ಲ ಸಮಾಜಕ್ಕೋಸ್ಕರ. ನಮ್ಮ ದಾರಿ, ಶಿಕ್ಷಣ, ನಮ್ಮ ರೋಡ್ ಏನಾಗಿದೆ, ನಮ್ಮ ಕರೆಂಟು, ನಮ್ಮ ನೀರು, ನಮ್ಮ ಬಹುಮಕ್ಕಳು ಏನ್ ಸಾಗುವಳಿ ಆಗಿರೋಂತ ಅಕ್ಕಪತ್ರಗಳು, 90 ಅದನ್ನ ನಿಮ್ಮ ಮುಖಾಂತರ ನಮ್ಗೆ ಕೊಡಿ ಅಂತ ಹೇಳಿ ನಾವು ಕೇಳ್ಕೊತಾ ಇದೀವಿ. ದಯವಿಟ್ಟು ಈ ಬಾರಿ ನೀವು ನಮ್ಮ ಮನವಿ ಪತ್ರದಲ್ಲಿ ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹಲವಾರು ದಂಡಿ ಕುತ್ಕೋತೀವಿ. ಮಹಿಳೆಯವರು ಸೇರಿ ಮತ್ತೆ ಡಿಸಿಎಫ್ಎಸ್ ಮುಂದೆ ದಂಡಿ ಕುತ್ಕೋತೀವಿ, ಹಾಗೆ ಮುಷ್ಕರ ಮಾಡ್ತೀವಿ. ಯಾವಾಗ ವಿಧಾನಸೌಧನ ಮುಂದೆ ಹಾಕ್ತೀವಿ. ಹಾಗಾಗಿ ದಯವಿಟ್ಟು ಇದನ್ನ ನೀವು ಇವರ ವತಿಯಿಂದ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನೇಕಲ್ ತಾಲೂಕು ಈ ಹೋರಾಟವನ್ನು ಯಾವುದೇ ರೀತಿಯ ತಾಲೂಕಿನ ವೈಯಕ್ತಿಕ ತಾಲೂಕಾಡ
ತಮ್ಮ ಮನವಿಯಲ್ಲಿ ಒಂದು ಹತ್ತು ಅಂಶಗಳನ್ನು ತಪ್ಪಿಸಿ ಸರ್ಕಾರಿ ಜಾಗದಲ್ಲಿ ಸುಮಾರು 45 ವರ್ಷಗಳಲ್ಲಿ ಅಕ್ರಮವಾಗಿ ಕಟ್ಟಿರುವ ಮನೆಗಳನ್ನು ಹಕ್ಕಿಕೋಸಿಗೆಯಲ್ಲಿ ಅಕ್ರಮ ಮಾಡಲಾಗುತ್ತದೆ. ಈಗಾಗಲೇ ನಮ್ಮ ತಾಲೂಕಲ್ಲಿ ಹಕ್ಕಿಕೋಸಿ ಯಾವ ಕಾನೂನಾತ್ಮಕ ಮಂಜೂರು ಮಾಡುವಂತಹ ಪ್ರಕರಣಗಳು ಇದ್ದಾವೆ. ಈಗಾಗಲೇ ನಾವು ಎಂ ಪಿ ಚುನಾವಣೆಗಿಂತ ಮುಂಚೆನೂ ಇಲ್ಲಿ ಜನಸಂಪರ್ಕ ಸಭೆಯಲ್ಲಿ 70 ಅರ್ಜಿಗಳನ್ನು ಈಗ ಆನೇಕಲ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತ 294 ಅರ್ಜಿಗಳನ್ನು ನಾವು ಮಂಜೂರು ಮಾಡಿ ಇಟ್ಟಿದ್ದೀವಿ. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅದು ದಿನಾಂಕ 6ನೇ ತಾರೀಕು ಇರ್ಬೋದು ಅಥವಾ 10ನೇ ತಾರೀಕು ಒಳಗಾಗಿ ದಿನಾಂಕ ನಿಗದಿ ಪಡುತ್ತಾರೆ. ಅದನ್ನು ಸಾರ್ವಜನಿಕವಾಗಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು 294 ಅರ್ಜಿಗಳನ್ನು ಅಂತಾ ಇದ್ದೀವಿ. ಈಗಾಗಲೇ ಇವತ್ತಿನ ದಿವಸನೇ ಜನಸಂಪರ್ಕ ಸಭೆ ಜಿಗಣಿ ವ್ಯಾಪ್ತಿಗೆ ಸಂಬಂಧ ಇರೋದ್ರಿಂದ ಇವತ್ತು ಹೋಗಿ ನಾವು 74 ಆಸ್ಪತ್ರೆಗಳನ್ನು ಹಂಚಿ ಬಂದಿದ್ದೀವಿ. ಸೊ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ 63 ಏನು 94 ಅರ್ಜಿ ಹಾಕಿದ್ದೀವಿ, ಆ ಅರ್ಜಿಗಳ ಪ್ರತಿ ಎಷ್ಟು ಮಂಜೂರಾಗಿದೆ, ಯಾವ ಕಾರಣಕ್ಕಾಗಿ ಅದನ್ನು ಮಂಜೂರಾಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ನಾವು ಬಂದು ಕೇಳಿದ 2 ದಿವಸದಲ್ಲಿ ನಿಮಗೆ ನಾನು ಮಾಹಿತಿ ಕೊಡ್ತೇನೆ. ಇದು ಒಂದನೇದು. ಎರಡನೇದು ಏನಿದೆ, ಪೊಲೀಸ್ ಠಾಣೆಯಲ್ಲಿ 54 ವರ್ಷ ಮೇಲ್ಪಟ್ಟದವರ ಮೇಲೆ ರೌಡಿ ಸೀಟರ್ಗಳ ಪಟ್ಟಿ ಕೈಗೊಂಡ್ರ ಬಗ್ಗೆ ಚರ್ಚಿಸಿದೆ. ಇದನ್ನು ನಾನು DYSP ಆನೆಕಲ್ ಅವ್ರ ಜೊತೆ ಮಾತಾಡಿ ತಮ್ಮ ಜೊತೆ ಒಂದು ಮೀಟಿಂಗ್ ಸಮಯವನ್ನು ನಿಗದಿಪಡಿಸಿ ಅದರ ಬಗ್ಗೆ ಪೊಲೀಸ್ DYSP ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸಿಕೊಡ್ತೇನೆ. ಮೂರನೇದಾಗಿ ಆನೆಕಲ್ ತಾಲೂಕು ವ್ಯಾಪ್ತಿ ಸೇರಿದ ಸಿಟಿಹಳ್ಳಿಯಲ್ಲಿ ಸ್ಮಶಾನ ಬಗ್ಗೆ 2 ಎಕರೆ ಸ್ಮಶಾನ ಕೇಳಿದ್ದೀವಿ. ಆಲ್ರೆಡಿ ಈಗ ಎಲ್ಲ ಗ್ರಾಮಗಳಲ್ಲಿ ಸ್ವಲ್ಪ ಸ್ಮಶಾನಗಳಿದ್ದಾವೆ. ಜನಸಂದಣಿ ಜಾಸ್ತಿ ಇರುವುದರಿಂದ ಇಲ್ಲಿ ಸ್ಮಶಾನಗಳು ಸ್ವಲ್ಪ ನಮ್ಗೆ ಹೆಚ್ಚಿನ ಇದರಲ್ಲಿ ಬೇಕಂತ ಕೇಳ್ತಾ ಇದ್ರಿ. ಅದನ್ನು ನಾವು ಈಗಾಗಲೇ ಆ ಗ್ರಾಮದಲ್ಲಿ ಸ್ಮಶಾನ ಇದ್ರು ಅಥವಾ ಇಲ್ಲದೇ ಇದ್ರು ಸ್ಮಶಾನ ಐಡೆಂಟಿಫೈ ಮಾಡುವುದನ್ನು ಈಗ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಕಲ್ಯಾಣ ನಿರೀಕ್ಷಕರು ಮಾಡ್ತಾ ಇದ್ದಾರೆ. ಕೆಲವೊಂದು ಅರ್ಜಿಗಳು ಏನೀಗ ಗ್ರಾಮದಲ್ಲಿ ನಾವು ಹೆಚ್ಚಿಗೆ ಸ್ಮಶಾನ ಬೇಕಾಗಿತ್ತು ಈ ಒಂದು ಅರ್ಜಿ ಪ್ರಪೋಸಲ್ ಅನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರೆಸಿದ್ದೀವಿ. ಅದನ್ನು ಅನುಮತಿ ಆದ ಮೇಲೆ ನಾವು ಯಾವ ಗ್ರಾಮಕ್ಕೆ ಹೆಚ್ಚಿನ ಸ್ಮಶಾನಗಳನ್ನು ನೀಡಿದ್ದೀವಿ ಅನ್ನೋದಕ್ಕೆ ನಮಗೆ ಮಾಹಿತಿಯನ್ನು ನಾನು ಪೂರೈಸ್ತೇನೆ. ನಾಲ್ಕನೇದಾಗಿ ಬಗರ್ ಹುಕುಮ ಸಾಗುವಳಿ ಮಾಡುತ್ತಿರುವುದಕ್ಕೆ 50-50 ಅರ್ಜಿಗಳ ಬಗ್ಗೆ ಕೇಳಿದ್ರಿ. ಇದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರೀ ಆನೆಕಲ್ದಲ್ಲಿ ಅಷ್ಟೇ ಸಮಸ್ಯೆ ಅಲ್ಲ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಪಾರ್ಟ್ ನಂಬರ್ 53-57 ಬಗ್ಗೆ ರಾಜ್ಯ ಸರ್ಕಾರದಿಂದ ಸರ್ಕಾರ ಹಂತದಲ್ಲಿ ನಿರ್ಣಯ ತಗೋಬೇಕಾಗಿದೆ. ಯಾಕಂದ್ರೆ ಇದು ಬಗರ್ ಕಮಿಟಿ ಸ್ಥಾಪನೆ ಮಾಡುವುದು, ಸರ್ಕಾರ ಆ ಅರ್ಜಿಗಳ ಬಗ್ಗೆ ವಿಚಾರಣೆ ಮಾಡುವುದು ಆ ಕಮಿಟಿ ಅಧ್ಯಕ್ಷರಿಸುತ್ತದೆ. ಅಲ್ಲಿ ನಾನು ಸೆಕ್ರೆಟರಿ ಆಗಿರ್ತೀನಿ, ನಾನು ಅರ್ಜಿ ವಿನಂತಿಸ್ಕೊಳ್ತೀನಿ. 94 ಸಲ್ಲಿಸಿರುವ ಅರ್ಜಿಯನ್ನು ಕಾಯಂಗೊಳಿಸಿ ಅಕ್ರಮ ಸಕ್ರಮ ಅಡಿಯಲ್ಲಿ ಅಕ್ರಮಗೊಳಿಸಿ ಒಂದು ಮನವಿ ಮಾಡಬೇಕು. ಈಗ 94 ಮಂಜೂರು ಆಗದೇ ಇರತಕ್ಕಂಥ ಅರ್ಜಿಗಳನ್ನು ಅಕ್ರಮ ಸಕ್ರಮದಲ್ಲಿ ತಾವು ಮಂಜೂರು ಮಾಡಿದ್ದೇವೆ. ಇದು ಒಂದು ಸರ್ಕಾರ ಹಂತದಲ್ಲಿ ಆದೇಶ ಆಗಿದೆ. ಅಂಥ ಯೋಜನೆಯನ್ನು ಸರ್ಕಾರ ಅನುಷ್ಠಾನಗೊಳಿಸಿದ್ರೆ ಫಸ್ಟ್ ಪ್ರಯಾರಿಟಿನೇ ಅಂಥ ಅಪ್ಲಿಕೇಶನ್ಗಳನ್ನು ನಾವು ಮಂಜೂರು ಮಾಡ್ತೇವೆ. ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರಿರುವ ರೆವಿನ್ಯೂ ಅಧಿಕಾರಿಗಳ ಹುಬ್ಬಳ್ಳಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಈಗಾಗಲೇ ಬರೀ ನಾನಲ್ಲ, ರಾಜ್ಯ ಸರ್ಕಾರದಿಂದ ಪ್ರತಿದಿನ ಗ್ರಾಮ ಲೆಕ್ಕ ಗ್ರಾಮ ಆಡಳಿತಾಧಿಕಾರಿಗಳು, ಕಂದಾಯ ನಿರೀಕ್ಷಕರು ಅವರು ಹೆಡ್ಕ್ವಾರ್ಟರ್ನಲ್ಲಿ ಇರಬೇಕು ಅಂತ ನಮ್ಮ ಕಂದಾಯ ಮಂತ್ರಿಗಳನ್ನು ತಿಳಿಸಿದ್ದಾರೆ. ಅದಕ್ಕಾಗಿಯೇ ಈಗ ಬೇರೆ ಬೇರೆ ಟೆಕ್ನಾಲಜಿಯನ್ನು ಉಪಯೋಗಿಸಿ ಅವರ ತಮ್ಮ ಇನ್ಸ್ಪೆಕ್ಷನ್ ಮುಖಾಂತರ ಮಾಡ್ತಾ ಇದ್ದಾರೆ. ನಾನು ಸಹ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಂದಾಯ ನಿರೀಕ್ಷಕರು ಹಾಗೂ ಕಟ್ಟುನಿಟ್ಟಿನ ನಿರ್ದೇಶನ ಮಾಡಿದ್ದರು. ಅವ್ರ ಕಾರ್ಯಾಲಯದಲ್ಲಿ ಯಾವ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ಯಾವ ಸಮಯದಲ್ಲಿ ಕೇಳಿಕೊಂಡಿದ್ದೇವೆ ಎಂಬುದಕ್ಕೆ ನೇಮ ಗೋಲ್ಡ್ ಅನ್ನು ಹಾಕಿಟ್ಟು ತಿಳಿಸಿಕೊಡ್ತೀನಿ. ಆಮೇಲೆ ಆನೇಕಲ್ ತಾಲೂಕು ಇಟ್ಟುವಳ್ಳಿ ಗ್ರಾಮ ಪಂಚಾಯತ್ ಸೇರಿದೆ, ಕಾಡು ಚಿಗುರು ಗ್ರಾಮ ಪಂಚಾಯತ್ಗೆ ನಿರ್ಮಿಸಿಕೊಡ್ಬೇಕು. ಈ ರಸ್ತೆ ಗ್ರಾಮ ಪಂಚಾಯತಿ ಕೇಳ
ಮುಖ್ಯವಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಕಾಡಹಳ್ಳಿ ಗ್ರಾಮದ ರಸ್ತೆಗೆ ನಿರ್ಮಿಸಿಕೊಡ್ಬೇಕಂತ ನಾವೇನಿದ ರಸ್ತೆ ಎದ್ದು ಮಕ್ಕಳೇ ಓಡಾಡೋಕ್ಕಾಗಲ್ಲ, ಸ್ಕೂಲ್ ಹೋಗೋಕ್ಕಾಗಲ್ಲ, ಬೇರೆ ಬೇರೆ ರೀತಿ ತೊಂದರೆ ಇದೆ. ಸೊ ನಾಳೆ ನಾನು ಕೂಡ ಗ್ರಾಮ ನಮ್ಮ ತಾಲೂಕು ಪಂಚಾಯತಿ ಇರೋರು ಜಂಟಿಯಾಗಿ ಈ ಗ್ರಾಮ ಈ ರಸ್ತೆ ಕೂಡ ಬರ್ತೀವಿ ಅಥವಾ ಗ್ರಾಮ ಪಂಚಾಯತಿ ಗ್ರಾಮದಲ್ಲಿ ಬರ್ತದೆ ಅನ್ನೋದನ್ನು ಅದನ್ನು ಬದಲಿ ಕಳಿಸ್ತೀವಿ. ರಾಡಚನಹಳ್ಳಿ ಗ್ರಾಮಸ್ಥರಿಗೆ ವಿನಾಕಾರಣ ತೊಂದರೆ ಕೊಡುವ ಆಣೆಕಲ್ ಫಾರೆಸ್ಟ್ ರೇಂಜರ್ ರಂಜಿತ್ ಅವರನ್ನು ಸೇವೆಯನ್ನು ಅಮಾನತುಗೊಳಿಸಬೇಕಂತ ಇದು ಅವರಿಗೆ ಬಗ್ಗೆ ನಾನು ಅಂದ್ರೆ ಅವರ ಮೇಲಾಧಿಕಾರಿ ಕಳಿಸ್ತೀನಿ. ಯಾರಿದ್ದಾರೆ ಅವರಿಗೆ ನಾನು ತಮ್ಮ ಮನವಿ ಹಚ್ಚಿ ಪತ್ರವನ್ನು ಕೊಡ್ತೀನಿ. ತಮ್ಮ ಜೊತೆನೂ ಜಿಲ್ಲಾ ಮಟ್ಟದ ಅರಣ್ಯ ಅಧಿಕಾರಿಗಳು ಒಂದು ಮೀಟಿಂಗ್ ಅನ್ನು ಫಿಕ್ಸ್ ಮಾಡಕ್ ನಾನು ಪತ್ರದಲ್ಲಿ ತಿಳಿಸ್ತೀನಿ. ಅವರು ಅವರಿಂದ ತಮಗೆ ಏನು ಅನಾನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಆ ಸಭೆಯಲ್ಲಿ ನಿರ್ಣಯ ತಗೊಳ್ಳೋಣ. ತಮ್ಮ ಅರ್ಜಿ ಇದಾವೆ, ಇದ್ರ ಬಗ್ಗೆ ನನ್ನ ಇಷ್ಟು ಸ್ಪಷ್ಟನೆ ಹೇಳ್ತಾ ನಾವು ಏನು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದ್ದೇವೆ. ಸೊ ಇದು ಈ ಹೋರಾಟಕ್ಕೆ ನಾನು ತಾಲೂಕಾಡಳಿತದ ಪರವಾಗಿ ನಮ್ಮ ಮನೆ ಮೇಲಿದ್ದಂಥ ಅರ್ಜಿಗಳನ್ನು ತಕ್ಷಣವೇ ನಾನು ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಪೊಲೀಸ್ CPI ಸಾಹೇಬರು ಅಣೆಕಲ್ಲು ಅವರಿಗೆ ಸಂಬಂಧಪಟ್ಟಂತೆ ಎರಡು ವಿಷಯಗಳು ಇದ್ದಾವೆ, ಅವುಗಳನ್ನು ಚರ್ಚೆ ಮಾಡಿ. ಹೇಳಿ ಮೇಡಮ್, ಈಗ ಜಿಲ್ಲಾಧಿಕಾರಿಗಳಲ್ಲಿ ಸಭೆ ಆದಾಗ ಪಿಟಿಷಿಯಲ್ದು ನಾವು ಅಟೆಂಡೆನ್ಸ್ ಸೈನ್ ಮಾಡಿದ್ದೀವಿ. ಅಟೆಂಡೆನ್ಸ್ ಸೈನ್ ಮಾಡಿದೀವಿ ಅಂದ್ಮೇಲೆ ನಿಮ್ಮ ಅರ್ಜಿಯನ್ನು ನಾವು ಒಪ್ಕೊಂಡೀವಿ ಅಂತ ಅಲ್ಲ. ಪಿಟಿಷಿಯಲ್ ಆಕ್ಟ್ ಏನಿದೆ ಅಂದ್ರೆ ಅದು ಜಿಲ್ಲಾಧಿಕಾರಿಗಳಿಗೂ ಅಧಿಕಾರ ಇಲ್ಲ, ತಹಸೀಲ್ದಾರ್ಗೂ ಇಲ್ಲ, ಅದು ಉಪವಿಭಾಗಾಧಿಕಾರಿಗಳನ್ನೇ ಅದು ನಿರ್ಣಯ ತಗೋಬೇಕು. ಅವರು ನಿರ್ಣಯ ತಗೊಂಡು ಯಾವ ರೀತಿ ಆದೇಶ ಮಾಡ್ತಾರೆ ಆ ಆದೇಶ ಪ್ರಕಾರ ತಹಸೀಲ್ದಾರ್ ಬಿಡಿಸಾಕೋ AC ಅವರೇ ಬರಬೇಕು, ಅದನ್ನು ತಹಸೀಲ್ದಾರ ಅಧಿಕಾರ ಇಲ್ಲ. ನಾವು ಅದನ್ನ ಕೇಳಿ ಅವ್ರು ಹಾಕಿದಾರಲ್ಲ, ನಾವು ಅದಕ್ಕೆ ರಿಪೋರ್ಟ್ ಕೊಡ್ತಾ ಇದ್ದೀವಿ. ಏನ್ ಕಾನೂನು ಪ್ರಕಾರ ಅವ್ರು ಮಾಡ್ಬೇಕನ್ನೋದು ಅವ್ರು ಕೊಡ್ತಾ ಇದ್ದೀವಿ, ಒಂದು ಕಾಪಿ ನಿಮ್ಗೆ ಪೂರೈಸಿ. ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಆ ಮನೆಯಲ್ಲಿ ಇರ್ತಕ್ಕಂತ ಅಜೆಂಡೆಗಳನ್ನ ಸಾಹೇಬರು ಒಂದು ನಮ್ಮ ಇವರಿಗೂ ಸಮ್ಮುಖದಲ್ಲಿ ವಿಚಾರಗಳು ತಿಳಿಸಿದರೆ ಯಾವ ಹಂತದಲ್ಲಿ ಯಾವ ಇಲಾಖೆಯನ್ನು ನಾನು ಕಳಿಸ್ಬೇಕು ಅದು ಮಾಡ್ಕೊಡ್ತೀನಿ. 94 ಅರ್ಜಿಗಳು ಈಗಾಗಲೇ ಕೆಲವರು ಹಚ್ಚಿದ್ರಿ, ಕೆಲವರು ಪೆಂಡಿಂಗ್ ಇದೆ, ಕೆಲವರು ಮೂಗಿದೆ ಅಂದ್ರೆ ಆಯ್ದು ಸಾಹೇಬರು ನಾವು ಮನೆಯನ್ನು ಸ್ಪರ್ಶಿಸಿ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ, ನಮ್ಮ ಒಂದು ನಂಬಿಕೆ ಇದೆ. ಆ ನಂಬಿಕೆಯಿಂದ ನಾವು ಪ್ರತಿಭಟನೆಯನ್ನು ಕೈಬಿಡ್ತಾ ಇದ್ರಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಟಿವಿ ಮಂತ್ರಿಗಳು, ನಿಂತಂಗದ ಭೀಮ ನಮ್ಮ ಬಂಧುಗಳು ಮತ್ತು ಈ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ನಮ್ಮ ಸಂಘಟನೆ ವತಿಯಿಂದ ಭೀಮ ವಂದನೆಗಳನ್ನು ಅರ್ಪಿಸುತ್ತ ಜೈ ಭೀಮ್. ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೋಸ್ಕರ ASP ಗ್ರೌಂಡ್ ಇದ್ದ ನೂರಾರು ಜನ, ಸಹಸ್ರಾರು ಸಾವಿರಾರು ಜನರು ಬಂದು ಇಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಶಾಂತಿಯುತವಾಗಿ ಮೆರವಣಿಗೆ ಮಾಡ್ಕೊಂಡು ಬಂದು ಅರ್ಜಿನ ಕೊಟ್ಟಿದ್ದೀರ. ಯಾವುದೇ ರೀತಿ ಸಂಚಾರ ಸುವ್ಯವಸ್ಥೆಗೆ ತೊಂದರೆ ಆಗಬೇಕು, ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗಾಗಲಿ ತೊಂದರೆ ಆಗದ ರೀತಿ ನೀವು ಬಂದು ಶಾಂತಿಯುತವಾಗಿ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳು. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ನೀವು ಅರ್ಜಿ ಕೊಟ್ಟಿದ್ದೀರಿ ಅದನ್ನು ಕೂಡ ತಮ್ಮ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಸಾಹೇಬರು ನಮ್ಮ ಇಲಾಖಾ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಅದನ್ನು ಪರಿಶೀಲನೆಗೆ ಮಾಡುವಂತೆ ಅವರು ಅರ್ಜಿಯನ್ನು ಕಳಿಸ್ತಾರೆ ಅಂತ ಹೇಳಿ. ಮೊದಲಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೆ, ಏನಿವತ್ತು ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ ASP ಜೂನಿಯರ್ ಕಾಲೇಜ್ ಆಟದ ಮೈದಾನದಿಂದ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದವರೆಗೆ ಭಾರೀ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಈ ಪ್ರತಿಭಟನೆ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಇವತ್ತು ನಮಗೆ ಸಿಗಬೇಕಾದ ಹಕ್ಕುಗಳು ಸಿಕ್ಕಿಲ್ಲದ ಕಾರಣ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಏನು ನಮ್ಮ ಪ್ರತಿಭಟನೆ ಕಾರ್ಯಕ್ರಮ ಸಂಘಟನೆ ವತಿಯಿಂದ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಜಾತಿ ಧರ್ಮ ವರ್ಗದವರಿಗೆ ನಾವು ಸಂಘಟನೆ ಸೀಮಿತವಾಗಿದೆ. ಆದ್ದರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಸಿಗಬೇಕಾದ ಹಕ್ಕುಗಳನ್ನ ನಾವು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಕೊಟ್ಟು ಈ ಮನವಿಗೆ ತಾಲೂಕು ದಂಡಾಧಿಕಾರಿಗಳು ಸಾಹೇಬರು ಈ ಮನವಿಯನ್ನು ಸ್ಪಂದಿಸಿ ನೀವು ಏನು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳು 10 ಇವೆ, 10 ಬೇಡಿಕೆಗಳು ಆಯಾ ಇಲಾಖೆಗಳಿಗೆ ನಾನು ಶಿಫಾರಸು ಮಾಡಿ ಒಂದು ಒಳ್ಳೇದು ಮಾಡ್ತೇನೆ ಒಂದು ಮನವಿಯಲ್ಲಿ ವಿಚಾರವನ್ನು ತಿಳಿಸಿದ್ರು. ಆ ಮನವಿಗೆ ನಾವು ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಭೀಮ ಬಂಧುಗಳು, ಬಂದಿರ್ತಕ್ಕಂಥ ಎಲ್ಲ ದಲಿತ ಪರದ ಸಂಘಟನೆ ನಾಯಕರುಗಳು, ನಿಮ್ಮ ಬಂದಿರ್ತಕ್ಕಂಥ ಎಲ್ಲ TV ಮತ್ತು ಪತ್ರಿಕೆ ಮಾಧ್ಯಮಕ್ಕೂ ಮತ್ತು ಪೊಲೀಸ್ ವರ್ಗರಿಗೆ ಒಂದು ಸಹ ನಾನು ಸಮಸ್ಯೆ ನಮ್ಮನ್ನು ಬಗೆಹರಿಸಿಲ್ಲ. ನಮ್ಮ ಮಕ್ಕಳನ್ನ ಬೇಡಿಕೆ ಈಡೇರಿಲ್ಲ ಅಂದರೆ ಮುಂದಿನ ಹೋರಾಟ ಉಗ್ರವಾದ ಹೋರಾಟ, ನ್ಯಾಷನಲ್ ಹೈವೇ ಬಂದು. ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ
ಶಂಸಾಪುರ ಆಗಿರ್ತಕ್ಕಂಥ ಡಾಕ್ಟರ್ ಮರ್ಸೂರ್ ಕೃಷ್ಣಪ್ಪನ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ASP ಗ್ರೌಂಡಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆಗೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭೀಮ ಬಂಧುಗಳು ಭಾಗವಹಿಸಿ ಸಹಕರಿಸಿ, ಅದೇ ರೀತಿಯಾಗಿ ಪೊಲೀಸು ನಮಗೆ ಕೊಟ್ಟು, ಆಮೇಲೆ ಅದೇ ರೀತಿಯಾಗಿ ನಮ್ಮ ಮಿತ್ರ ಪತ್ರಿಕಾ ಮಾಧ್ಯಮದವರು ಮತ್ತು TV ಮಾಧ್ಯಮದವರು ಸಹಕರಿಸಿದ್ದೀರಾ, ಅವರಿಗೆಲ್ಲರೂ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೂ ಎಲ್ಲ ನಮ್ಮನ್ನು ಸಹಕರಿಸಿ ಏನು ಈ ಬೃಹತ್ ಪ್ರತಿಭಟನೆ ASP ಗ್ರೌಂಡಿಂದ ತಾನೇಕಲ್ ತಾಲೂಕು ದಂಡಾಧಿಕಾರಿ ಕಚೇರಿಯವರೆಗೂ, ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದಿಂದ ಡಾಕ್ಟರ್ ಮರ್ಸೂರ್ ಕೃಷ್ಣಪ್ಪ ಅವರು ಹಕ್ಕುಗಳು ಒತ್ತಾಯಿಸಿ ಜನಗಳಿಗೆ ಆಗಿರೋ ತೊಂದರೆಗಳನ್ನ, ಅಜೆಂಡಾಗಳನ್ನ, ನಂದು ನಾನಿಟ್ಟಿರೋ ಅಜೆಂಡಾಗಳನ್ನ ನಮಗೆ ಕಲ್ಪಿಸಿ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಅವ್ರಿಗೆ ಮನವಿ ಮಾಡಿದ್ದೀವಿ. ಸಾವಿರಾರು ಜನಸಂಖ್ಯೆಯಲ್ಲಿ ಎಲ್ಲರೂ ಸೇರಿದ್ರು, ಎಲ್ಲರೂ ಭಾಗವಹಿಸಿದ್ದಾರೆ, ಹಾಗೂ ನಮ್ಮ ಹೆಣ್ಣುಮಕ್ಕಳು, ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಹೆಣ್ಣುಮಕ್ಕಳು ಸೇರಿದ್ದಾರೆ, ಹಾಗೂ ಮಾಧ್ಯಮಿತ್ರರು, ಪೊಲೀಸರು ಎಲ್ಲರೂ ಸೇರಿ ನಮಗೆ ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿರೋದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಈ ಮುಖಾಂತರ ನಿಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಸುಮ್ಮೆ ತಹಶೀಲ್ದಾರ್ ಕಾಲಿಗೆ ಬಿದ್ದು ಕೇಳಿದ್ರು ಆ ರಸ್ತೆ ಮಾಡಿಕೊಡ್ಲಿಲ್ಲ, ನೂರಾರು ವರ್ಷದಿಂದ ಆ ರಸ್ತೆ ಹಂಗೆ ಇದೆ. ಇವತ್ತು ಕಾಲಿಗೆ ಬಿದ್ದಿದ್ದೀನಿ ತಹಶೀಲ್ದಾರ್ ಕಾಲಿಗೆ. ಸಾವು ಬದುಕಿನ ಮುದ್ದೆ ಇದ್ದೀರಿ ನಾವು ಆ ಕಾಡಲ್ಲಿ. ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಸ್ವಾಮಿ. ಇವತ್ತು ಇನ್ನು ಮುಂದೆನೂ ನಮಗೆ ರಸ್ತೆ ಮಾಡಿಕೊಡ್ಲಿಲ್ಲ ಅಂದರೆ ವಿಧಾನಸೌಧ ಮುದುಕೆ ಹಾಕ್ತೀರಿ ಅಂತ ಭರವಸೆ ಕೊಡ್ತಾ ಇದ್ದೀರಿ. ವಿಧಾನಸೌಧ ಮುದುಕೆ ಹಾಕಿ ಅಲ್ಲಿ ನ್ಯಾಯ ಸಿಕ್ಕಲಿಲ್ಲ ಅಂದರೆ CM ಮನೆ ಮುದುಕೆ ಹಾಕ್ತೀರಿ. ಅಲ್ಲೂ ಸಿಕ್ಕಲಿಲ್ಲ ಅಂದರೆ ಹೈವೇ ಬಂದ್ ಮಾಡಿ ನಮ್ಮ ಪ್ರಾಣನ ಒತ್ತಿ ಇಟ್ಟು ಆ ರೋಡ್ ಮಾಡಿಸ್ಕೊಡ್ಲೇಬೇಕು ಅಂತ ಡಿಮ್ಯಾಂಡ್ ಇಡ್ತಾ ಇದ್ದೀರಿ ಸ್ವಾಮಿ. ಎಲ್ಲರಿಗೂ ಜೈ ಭೀಮ್.